ಕರುವಿನ ಮಾಂಸ ಅಂದರೆ ಹೊಕ್ಕುಳ ಬಳ್ಳಿ ಹೊರಗೆ ಬರದಿರುವುದು, ಸೆತ್ತೆ ಅಥವಾ ಮಾಂಸ ಬೀಳದಿರುವುದು. ಹಸು ಕರುವಿಗೆ ಜನ್ಮ ನೀಡಿದ 12 ಗಂಟೆ ಕಳೆದರೂ ಕೂಡ ಮಾಂಸ ಹೊರಬರದಿದ್ದರೆ ಇದರ ಚಿಕಿತ್ಸೆಗಾಗಿ ಒಂದು ಮೂಲಂಗಿ, 1.5 ಕೆಜಿ ಬೆಂಡೆಕಾಯಿ ಮತ್ತು ಬೆಲ್ಲ ಮತ್ತು ಉಪ್ಪು ಅವಶ್ಯಕತೆಗನುಸಾರ ತೆಗೆದುಕೊಳ್ಳಿ. ಬೆಂಡೆಕಾಯಿಯನ್ನು 2 ಭಾಗವಾಗಿ ಕತ್ತರಿಸಿ. ಕರುವಿಗೆ ಜನ್ಮ ನೀಡಿದ 2 ಗಂಟೆಯ ಒಳಗೆ ಹಸುವಿಗೆ ಉಪ್ಪಿನೊಂದಿಗೆ ಒಂದು ಮೂಲಂಗಿಯನ್ನು ತಿನ್ನಿಸಿ. ಒಂದು ವೇಳೆ ಹಸು ಕರು ಹಾಕಿದ 8 ಗಂಟೆಯ ನಂತರವೂ ಮಾಂಸ ಹೊರಬರದಿದ್ದರೆ 1.5 ಕೆಜಿ ಬೆಂಡೆಕಾಯಿಯನ್ನು ಬೆಲ್ಲ ಮತ್ತು ಉಪ್ಪಿನೊಂದಿಗೆ ಹಸುವಿಗೆ ತಿನ್ನಿಸಿ. ಒಂದು ವೇಳೆ ಹಸು ಕರು ಹಾಕಿದ 12 ಗಂಟೆಯ ನಂತರವೂ ಮಾಂಸ ಹೊರಬರದಿದ್ದರೆ ಯೋನಿಯ ಆದಷ್ಟು ಪಕ್ಕದಲ್ಲಿ ಮಾಂಸ ಅಥವಾ ಹೊಕ್ಕುಳ ಬಳ್ಳಿಗೆ ದಾರದಿಂದ ಗಂಟು ಹಾಕಿ ನಂತರ ಗಂಟಿನಿಂದ 2 ಇಂಚು ಕೆಳಗೆ ಮಾಂಸವನ್ನು ಕತ್ತರಿಸಿ ಬಿಟ್ಟು ಬಿಡಿ. ಗಂಟು ಅದರಷ್ಟಕ್ಕೆ ಹಸುವಿನ ಶರೀರದ ಒಳಗೆ ಹೋಗುತ್ತದೆ ಎಂದು ಇದನ್ನು ಕೈಯಿಂದ ಹೊರಗೆ ತೆಗೆಯುವ ಪ್ರಯತ್ನ ಮಾಡಬೇಡಿ. ನಂತರದ 4 ವಾರಕ್ಕೊಂದರಂತೆ ಒಂದು ಪೂರ್ತಿ ಮೂಲಂಗಿಯನ್ನು ಉಪ್ಪಿನೊಂದಿಗೆ ತಿನ್ನಿಸಿ.